हाय फ्रेंड्स, गुड इवनिंग, वेलकम बैक टू माय चैनल। फ्रेंड्स नोड़ी इवत्तु नानु एन माड़िदीनि, खाली आगिरो वेस्ट वाटर बॉटल मत्तु ई तरद क्रीम बरुत्तल्ल अदरिंद नानु बटरफ्लाई माड़िदीनि, आमेले फ्लावर्स कूड माड़िदीनि। फ्लावर्स नोड़िरबहुदु नन्न गार्डन अल्लि नीवु। इवत्तु इन्नु एरडु फ्लावर्स माड़िदीनि। मेलगडे इरो इदु नोड़ि, ई भागन तेगेदुकोंडु कट माड़ि इष्टु इदरिंदने माड़िदीनि नोड़ि। इदु इष्ट मेलगडे इरो भाग तेगेदु नाक भागदल्लि माडि पेटल्स माडि पेटल्स तर कट माडि इदन्न सेपरेट आगि तेगेदु इदरल्लिंद मूर भाग माडि केळगडे इदु तेगेदु ई तरद बटरफ्लाईस अन्नु माडिद्दीनि नानु। नोडि बटरफ्लाई एष्टोंदु माडिद्दीनि, एरडु बाटल इंद इष्टोंदु बटरफ्लाई आगिवे। एरडे एरडु बाटल, एरडु बाटल ಇಲ್ಲಿ ಬೂಚ್ ಹಾಕ್ತಾರಲ್ಲ ಆ ಸೈಡಿಂದ ನಾನು ಎರಡು ಫ್ಲವರ್ ಮಾಡಿದ್ದೀನಿ। ಮೇಲ್ಗಡೆ ಭಾಗ ಇಷ್ಟು ಮೇಲ್ಗಡೆ ಭಾಗ ಮಾಡಿದ್ದೀನಿ, ಕೆಳಗಡೆ ಎರಡು ಭಾಗ ಎರಡು ಬಾಟ್ಲ್ ಎರಡು ಲೀಟ್ರದ್ದು ಎರಡು ಬಾಟ್ಲಿಂದ ಇಷ್ಟೊಂದು ಬಟರ್ಫ್ಲೈಸ್ ಆಗಿವೆ ನೋಡಿ। ಮನೆಯಲ್ಲಿರೋ ವೇಸ್ಟ್ ನೇಲ್ ಪಾಲಿಸ್ ಇರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿರೋದು, ಅದನ್ನೇ ಯೂಸ್ ಮಾಡಿದ್ದೀನಿ ನಾನು। ಯಾವ ಪೇಂಟು ತರಲಿಕ್ಕೆ ಹೋಗಲಿಲ್ಲ, ಏನು ತರಿಸಿಲ್ಲ, ಮನೆಯಲ್ಲಿರೋ ವೇಸ್ಟ್ ಮಟೀರಿಯಲಿಂದ ನಾನು ಕಸದಲ್ಲಿ ಕಲೆ ಅಂತ ಹೇಳ್ತಾರಲ್ಲ ಆ ಥರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ। ಒಂದು ಗೋಲ್ಡನ್ ಸ್ಪಾರ್ಕಲ್ ನೇಲ್ ಪಾಲಿಸ್ ಇತ್ತು ಈ ಥರದ ಗೋಲ್ಡನ್, ಇನ್ನೊಂದು ಸಿಲ್ವರ್ ಕಲರಲ್ಲಿ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ। ಥಿನ್ನರ್ ಅಥವಾ ನೀವು ನೇಲ್ ಪಾಲಿಸ್ ರಿಮೂವರ್ ಇತ್ತಲ್ಲ ಅದು ಹಾಕಿದ್ರೆ ಸ್ವಲ್ಪ ನೇಲ್ ಪಾಲಿಸ್ ಅದು ಸರಿ ಹೋಗುತ್ತೆ, ಗಟ್ಟಿಯಾಗಿರೋ ನೇಲ್ ಪಾಲಿಸ್ ಅದನ್ನೇ ಮಾಡಿದ್ದೀನಿ ನಾನು। ಅದನ್ನ ಹಾಗೆ ಮಾಡಿ ಈ ಥರ ಎಲ್ಲ ಪೇಂಟ್ ಮಾಡಿದ್ದೀನಿ। ಎಲ್ಲನೂ ಮಾಡಿ ಒಂದು ಹೋಲ್ ಹಾಕ್ಕೊಳ್ಳಿ, ಡಬ್ಬೆನ ಯಾವುದಾದ್ರೂ ಸೂಜಿಯಿಂದ ಒಂದು ಇದಕ್ಕೆ ಹೋಲ್ ಹಾಕಿ, ಹೋಲ್ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಒಂದು ಹೋಲ್ ಹಾಕಿದ್ದೀನಿ। ಹೋಲ್ ಹಾಕಿ ಮೃದುವಾದ ತಂತಿ ಅಂತ ಹೇಳ್ತಾರಲ್ಲ ತಾರ್, ಅದನ್ನು ತೆಗೆದುಕೊಂಡು ಈ ಥರ ಹೋಲಿಂದ ಇದನ್ನು ಈ ಥರನ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿದ ತಕ್ಷಣ ಇದನ್ನು ನೋಡಿ ಪಾಟಲ್ಲಿ ನಾವು ಹೀಗೆ ಪಾಟಲ್ಲಿ ಇಡ್ಬೋದು। ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ಇದನ್ನು ಪರ್ಚೇಸ್ ಮಾಡಬೇಕು ನನ್ನ ಗಾರ್ಡನ್ಗೋಸ್ಕರ ಅಂತ ನಾನು ನೋಡಿದೆ, ತುಂಬಾ ಕಾಸ್ಟ್ಲಿ ಇತ್ತು, ಯಾಕೆ ನಾನೇ ಮನೆಯಲ್ಲಿ ಟ್ರೈ ಮಾಡಬಾರ್ದು ಅಂತ ನಾನು ಈ ಥರದ ಬಟರ್ಫ್ಲೈಸನ್ನು ಟ್ರೈ ಮಾಡಿದೆ। ತುಂಬಾ ಚೆನ್ನಾಗಿ ಕಟ್ ಮಾಡಿ, ಇದರಿಂದ ಕಟ್ ಮಾಡಿರೋದು ಬಟರ್ಫ್ಲೈ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್। ಕೊನೆಯವರೆಗೆ ನೋಡಿ ವಿಡಿಯೋ, ನಾನು ಇನ್ನೂ ಇದರಿಂದ ಕೆಳಭಾಗದಲ್ಲಿ ಬರ್ಡ್ಸ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ। ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡಬೇಕು ಫ್ರೆಂಡ್ಸ್, ಈ ಥರ ಮಾಡಿ ಇದು ಎರಡು ಟವರ್ ಮಾಡಿ ಇದು ನೋಡಿ ಈ ಥರ ಪೇಂಟ್ ಮಾಡಿದ್ರೆ ನೋಡಿ ಬಟರ್ಫ್ಲೈ ಅನಿಸುತ್ತೆ। ಆಮೇಲೆ ಮಳೆ ಏನೇ ಬರಲಿ ವೇಸ್ಟ್ ಆಗಲ್ಲ, ಮತ್ತೆ ನೀವು ಪೇಂಟ್ ಮಾಡ್ಬೋದು ಬಿಸಿಲಿಗೆ ಸ್ವಲ್ಪ ಪೇಂಟ್ ಹೋದ್ರೂ। ಆಮೇಲೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಮಳೆಗೂ ಏನೂ ಆಗೋದಿಲ್ಲ, ಬಿಸಿಲಿಗೆ ಸ್ವಲ್ಪ ಪೇಂಟ್ ಸೇಡ್ ಆಗ್ಬೋದು। ಮತ್ತು ಇದರ ಕೆಳಭಾಗದಂತ ಹೇಳಿದ್ನೆಲ್ಲ ಫ್ರೆಂಡ್ ಕೆಳಭಾಗದ ನೋಡಿ ಈ ಥರ ಪಕ್ಷಿ ಮಾಡಿದ್ದೀನಿ ನಾನು, ಇನ್ನೂ ಪೇಂಟ್ ಮಾಡಿಲ್ಲ। ಕೆಳಗಡೆ ಭಾಗ ಕೆಳಗಡೆ ಭಾಗ ಇದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಈ ಥರ ಕೆಳಗಡೆ ಭಾಗ ಇದು ಡೈಗ್ರಾಮ್ ಹಾಕ್ಕೊಂಡು ಕೆಳಗಡೆ ಭಾಗ ಕಟ್ ಮಾಡಬೇಡಿ ನೋಡಿ, ಈ ಇಷ್ಟು 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 ಕಟ್ ಮಾಡಿ ಆಮೇಲೆ ಈ ಥರ ಡೈಗ್ರಾಮ್ ಹಾಕ್ಕೊಂಡು ಕಟ್ ಮಾಡಿ, ಇದಕ್ಕಿನ್ನೂ ಪೇಂಟ್ ಇಲ್ಲ, ಪೇಂಟ್ ತರಿಸ್ಬೇಕು ನೋಡಿ, ಈ ಥರ ಇಲ್ಲಿಂದ ಕಟ್ ಮಾಡಿ ಪಕ್ಷಿ ಥರ ಆಗಿದೆ। ಆಮೇಲೆ ಇನ್ನೊಂದು ಬೇರೆ ವೆರೈಟಿಯಲ್ಲಿ ಕಟ್ ಮಾಡಿದ್ದೀವಿ, ಇದಕ್ಕೂ ಇನ್ನೂ ಪೇಂಟ್ ಮಾಡಿಲ್ಲ, ಪೇಂಟ್ ಮಾಡಿದ ತಕ್ಷಣ ನಾನು ತೋರಿಸ್ತೇನೆ ನಿಮಗೆ। ಒಂಥರ ಗಿಳಿ ಥರ ಮಾಡಿದ್ದೀವಿ, ಇದಕ್ಕೆ ಗಿಳಿ ಪ್ಯಾರೆಟ್ ಕ್ರಿಯೇಟ್ ಮಾಡಿದ್ದೀವಿ। ಇದೇ ನೋಡಿ ಕೆಳಗಡೆ ಭಾಗ, ನೋಡಿ ಕೆಳಗಡೆ ಭಾಗ ನೋಡಿ ಪಕ್ಷಿ ಹೇಗೆ ಕಾಣಿಸುತ್ತೆ ಇದನ್ನು ನೋಡಿ। ಮತ್ತು ಫ್ರೆಂಡ್ಸ್ ನಿಮಗೆ ಈ ಬಟರ್ಫ್ಲೈ ಐಡಿಯಾ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗಂತೂ ತುಂಬ ಖುಷಿಯಾಗಿದೆ। ಚೆನ್ನಾಗಿರೋ ಬಟರ್ಫ್ಲೈ ನನ್ನ ಗಾರ್ಡನ್ಗೋಸ್ಕರ ರೆಡಿಯಾಗಿವೆ, ನಾನು ಗಾರ್ಡನ್ನಲ್ಲಿ ಹಾಕ್ತೇನೆ ಈ ಥರ ತಾರಲ್ಲಿ ಸುತ್ತಿ ಎಲ್ಲ ಪಾಟಲ್ಲಿ ಇಟ್ಟಿರ್ತೀನಿ। ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ನನಗೆ ಹೇಳಿ। ಮತ್ತು ಫ್ರೆಂಡ್ಸ್
ಹಾಗೆ ಕುಂದ್ರದು ಕಿಂತಲೂ ಈ ಥರ ಏನಾದರೂ ಕ್ರಿಯೇಟಿವ್ ಮಾಡ್ತಾ ಇದ್ದರೆ ನಾವು ರೆಡಿ ಮಾಡಿರೋಂಥ ಯಾವುದೇ ವಸ್ತು ನಮಗೆ ಖುಷಿ ಕೊಡುತ್ತೆ. ನೀವು ಟ್ರೈ ಮಾಡಿ ನೋಡಿ. ವಾಟರ್ ಬಾಟಲ್ ಹಾಗೆ ವೇಸ್ಟ್ ಹಾಕೋದಕ್ಕಿಂತಲೂ ಪೇಂಟ್ ಮಾಡಿ ನೇಲ್ ಪಾಲಿಸ್ ತುಂಬ ಕಡಿಮೆ ರೇಟ್ ಇರೋ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋ ನೇಲ್ ಪಾಲಿಸ್ ತಂದು ನೀವು ಪೇಂಟ್ ಮಾಡಿ ಯೂಸ್ ಮಾಡ್ಬೋದು. ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.